नमस्कार पब्लिक टीवी डिजिटल के स्वागत नानु शब्बीर नेडुगुंदी। ಐದು ರಾಜ್ಯಗಳಲ್ಲಿ ಚುನಾವಣೆ ಕಾವು ಹೆಚ್ಚಾಗ್ತಾ ಇದೆ, ಅಬ್ಬರದ ಪ್ರಚಾರ ಕೂಡ ನಡೀತಾ ಇದೆ। ಈ ಬಾರಿ ವಿಶೇಷ ಅನ್ನುವಂತೆ ರಾಜಕೀಯ ಪಕ್ಷಗಳು ಮಹಿಳಾ ಮತದಾರರ ಮೇಲೆ ಅತಿ ಹೆಚ್ಚು ಕೇಂದ್ರೀಕರಿಸಿ ಪ್ರಚಾರವನ್ನ ನಡೆಸ್ತಾ ಇದ್ದಾವೆ। ಅದರಲ್ಲೂ ಕೂಡ ಪಂಜಾಬ್ನಲ್ಲಿ ಮಹಿಳಾ ಮತದಾರರನ್ನ ಓಲೈಕೆ ಮಾಡಿಕೊಳ್ಳಲಿಕ್ಕೆ ಅಂತಾನೆ ವಿಶೇಷವಾದಂತ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ, ಅವರಿಗೆ ಭರಪೂರ ಕೊಡುಗೆಗಳನ್ನು ಕೊಡಲಾಗ್ತಾ ಇದೆ। ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಎಷ್ಟು ಪ್ರಾಮುಖ್ಯವಾಗಿದ್ದಾರೆ, ಯಾಕೆ ರಾಜಕೀಯ ಪಕ್ಷಗಳು ಮಹಿಳಾ ಮತದಾರರನ್ನ ಕೇಂದ್ರೀಕರಿಸಿ ಪ್ರಚಾರವನ್ನ ಮಾಡುತ್ತಿದ್ದಾವೆ, ಅವರನ್ನು ಓಲೈಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತಿದ್ದಾವೆ। ಅದರಲ್ಲೂ ಕೂಡ ಪಂಜಾಬ್ನಲ್ಲಿ ಮಹಿಳಾ ಮತದಾರರು ಈ ಬಾರಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತಾರೆ ಅನ್ನುವಂತದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ। ಪಂಜಾಬ್ ಸಿಕ್ಕರ ನಾಡು, ಇಲ್ಲಿ ಪುರುಷರದೇ ಪ್ರಾಧಾನ್ಯತೆ ಇರುತ್ತೆ। ಆದರೆ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಮಹಿಳೆಯರು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತಿದ್ದಾವೆ, ಯಾಕೆಂದರೆ ಅಲ್ಲಿರುವಂಥ ರಾಜಕೀಯ ಪಕ್ಷಗಳು ಮಹಿಳಾ ಮತದಾರರನ್ನೇ ಕೇಂದ್ರೀಕರಿಸಿ ಭರಪೂರ ಕೊಡುಗೆಗಳನ್ನು ಅಲ್ಲಿ ಘೋಷಣೆ ಮಾಡ್ತಿದ್ದಾವೆ। ಈ ಬಾರಿ ಮಹಿಳಾ ಮತದಾರರನ್ನ ಓಲೈಸಿಕೊಳ್ಳಲಿಕ್ಕೆ ಕಾಂಗ್ರೆಸ್, ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಯಾವ ರೀತಿಯಾದಂಥ ತಂತ್ರಗಳನ್ನು ಮಾಡ್ತಿದ್ದಾವೆ, ಯಾವೆಲ್ಲ ಆಫರ್ಗಳನ್ನು ಮಹಿಳೆಯರಿಗೆ ಕೊಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ಮೊದಲಿಗೆ ನೋಡ್ಬಿಡೋಣ। ಮೊದಲನೇದಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಸಾಕಷ್ಟು ದೊಡ್ಡ ಆಫರ್ಗಳನ್ನು ಮಹಿಳಾ ಮತದಾರರಿಗೆ ಕೊಡ್ತಾ ಇರುವಂಥದ್ದು। ಅದೇನು ಅಂದರೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಮಹಿಳಾ ಮತದಾರರ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಂತ ಅಲ್ಲಿರುವಂತಹ ಕಾಂಗ್ರೆಸ್ನ ಅಧ್ಯಕ್ಷ ನವಜೋತ್ ಸಿಂಗ್ ಸಿದ್ದು ಅವರು ಹೇಳಿದ್ದಾರೆ। ಹೀಗಾಗಿ ಇದು ಸಾಕಷ್ಟು ದೊಡ್ಡ ಬೆಳವಣಿಗೆ ಮತ್ತು ಅತಿ ಹೆಚ್ಚು ಬಜೆಟನ್ನು ಬೇಡುವಂತಹ ಒಂದು ಯೋಜನೆ ಕೂಡ ಆಗಿರುವಂಥದ್ದು। ಆದಾಗ್ಯೂ ಕೂಡ ಮಹಿಳಾ ಮತದಾರರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ। ಇದ್ರ ಜೊತೆಗೆ ಒಂದು ಭಾವನಾತ್ಮಕವಾಗಿ ಸೆಳೆಯುವಂಥ ವಿಚಾರವಾಗಿ ಸಿಲಿಂಡರ್ಗಳನ್ನು ಪ್ರತಿ ವರ್ಷ 8 ತಿಂಗಳು ಸಿಲಿಂಡರ್ಗಳನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ। ಯಾಕೆಂದರೆ ಇತ್ತೀಚೆಗೆ ಬೆಲೆ ಏರಿಕೆಯಿಂದ ಸಿಲಿಂಡರ್ ಹತ್ರ 100 ರೂಪಾಯಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ 8 ಸಿಲಿಂಡರನ್ನು ಕೊಡೋ ಮೂಲಕ ಅವರನ್ನು ಅಂದರೆ ಮಹಿಳಾ ಮತದಾರರನ್ನು ಓಲೈಸಿಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿದೆ। ಇದ್ರ ಜೊತೆಗೆ ಏನು ಪೋಷಕರು ಮತ್ತು ಏನು ಯಂಗ್ ವೋಟರ್ಸ್ ಇರ್ತಾರೆ, ಕಾಲೇಜ್ ಮಟ್ಟದಲ್ಲಿ ಇರುವಂಥ ಮತದಾರರನ್ನ ಸೆಳೆಯುವಂಥ ಪ್ರಯತ್ನಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗಿರುವಂಥದ್ದು। ಅದು ಹೇಗೆ ಅಂದರೆ 10ನೇ ಕ್ಲಾಸ್ ಮುಗಿಸುವಂತಹ ವಿದ್ಯಾರ್ಥಿನಿಯರು ಏನಿರ್ತಾರೆ ಅವರಿಗೆ 20,000 ರೂಪಾಯಿ ಪ್ರೋತ್ಸಾಹ ಧನವನ್ನು, 10ನೇ ಕ್ಲಾಸ್ ಮುಗಿಸುವಂಥ ವಿದ್ಯಾರ್ಥಿನಿಯರಿಗೆ 15,000 ರೂಪಾಯಿ ಪ್ರೋತ್ಸಾಹ ಧನವನ್ನು, ಮತ್ತು 5ನೇ ಕ್ಲಾಸ್ ಮುಗಿಸುವಂಥ ವಿದ್ಯಾರ್ಥಿನಿಯರಿಗೆ 5,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಅವರ ಉನ್ನತ ಶಿಕ್ಷಣಕ್ಕೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಘೋಷಣೆ ಮಾಡಿರುವಂಥದ್ದು। ಹೀಗಾಗಿ ಕಾಂಗ್ರೆಸ್ನ ಆಫರ್ಗಳು ಸಾಕಷ್ಟು ಈಗ ಏನು ಪಂಜಾಬ್ನಲ್ಲಿ ಚರ್ಚೆಗೆ ಬರ್ತಾ ಇರುವಂಥದ್ದು, ಈ ಪ್ರಮಾಣದ ಆಫರ್ಗಳು ಸಾಧ್ಯ ಇದೆಯಾ ಅನ್ನುವಂಥ ವಿಶ್ಲೇಷಣೆಗಳು ಕೂಡ ನಡೀತಾ ಇದ್ದಾವೆ। ಇದ್ರ ಜೊತೆಗೆ ಮಹಿಳೆಯರ ಉದ್ಯೋಗವನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ 28 ಕೌಶಲಾಭಿವೃದ್ಧಿ ಕೇಂದ್ರಗಳನ್ನು ಮಹಿಳೆಯರಿಗಾಗಿ ಸ್ಥಾಪನೆ ಮಾಡ್ತೀವಿ ಅಂತ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದೆ। ಇದರ ಪ್ರತಿಸ್ಪರ್ಧಿಯಾಗಿರುವಂತಹ ಆಮ್ ಆದ್ಮಿ ಕೂಡ ತಾನೇನು ಕಡಿಮೆ ಇಲ್ಲ ಅನ್ನೋ ರೀತಿಯಾದಂಥ ಕೆಲವೊಂದಿಷ್ಟು ಆಫರ್ಗಳನ್ನು ಮಹಿಳೆಯರಿಗೆ ಕೊಡುವಂಥ ಕೆಲಸವನ್ನು ಅಲ್ಲಿ ಮಾಡ್ತಾ ಇದೆ। ಕಾಂಗ್ರೆಸ್ 2,000 ರೂಪಾಯಿಯನ್ನು ಅಲ್ಲಿ ಘೋಷಣೆ ಮಾಡಿದರೆ ಆಮ್ ಆದ್ಮಿ 1,000 ರೂಪಾಯಿಯನ್ನು ಪ್ರತಿ ತಿಂಗಳು ಮಹಿಳಾ ಮತದಾರರಿಗೆ ಕೊಡ್ತೀವಿ ಅಂತ ಹೇಳಿದರೆ 18 ವರ್ಷ ದಾಟಿರುವಂತಹ ಅಥವಾ 18 ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು 1,000 ರೂಪಾಯಿಯನ್ನು ಕೊಡ್ತೀವಿ ಅಂತ ಆಮ್ ಆದ್ಮಿ ಪಕ್ಷ ಹೇಳ್ಕೊಂಡಿದೆ। ಸುಮಾರು 1 ಕೋಟಿ ಮಹಿಳೆಯರು ಏನು ಪಂಜಾಬ್ನಲ್ಲಿದ್ದಾರೆ, ವರ್ಷಕ್ಕೆ 12,000 ಕೋಟಿಯಷ್ಟು ಹಣ ಇದಕ್ಕೆ ವ್ಯಯ ಆಗುತ್ತೆ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಹೇಳ್ಕೊಂಡಿದ್ದಾರೆ। ಮತ್ತೊಂದು ಕಡೆ ಸರ್ಕಾರಿ ಉದ್ಯೋಗದಲ್ಲಿ 33%ನಷ್ಟು ರಿಸರ್ವೇಷನನ್ನು ಮಹಿಳೆಯರಿಗೆ ಕೊಡ್ತೀವಿ ಅಂತ ಆಮ್ ಆದ್ಮಿ ಹೇಳ್ಕೊಂಡಿದೆ। ಇದರ ಜೊತೆಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡಲಿಕ್ಕೆ ಸರ್ಕಾರಿ ಬಸ್ಗಳಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ। ವಿದ್ಯುತ್ ಬಿಲ್ ಇರಲ್ಲ, ನೀರಿನ ಬಿಲ್ ಇರಲ್ಲ ಅನ್ನೋ ರೀತಿಯಾದಂಥ ಕೆಲವೊಂದಿಷ್ಟು ಆಫರ್ಗಳನ್ನು ಅಲ್ಲಿ ಮಹಿಳೆಯರಿಗೆ ಕೊಡಲಾಗಿದೆ। ಇದ್ರ ಜೊತೆಗೆ BJP ಅಲ್ಲಿ ಅಸ್ತಿತ್ವ ಇಲ್ಲದೇ ಇದ್ದರೂ ಕೂಡ ಒಂದಿಷ್ಟು ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ, ಮಹಿಳಾ ಮತದಾರರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪ್ರಚಾರದಲ್ಲಿ ತಮ್ಮ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ। ಅದು ಉಜ್ವಲ ಯೋಜನೆ ಆಗಿರ್ಬೋದು, ಜನ್ಧನ್ ಏನು ಖಾತೆಗಳನ್ನು ತೆರೆದಿರೋದಾಗಿರ್ಬೋದು, ಅಥವಾ PM ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ 6,000 ರೂಪಾಯಿ ಪ್ರತಿ ವರ್ಷ ಏನು ಕೊಡ್ತಾ ಇದ್ದಾರೆ, ಅದರಿಂದ ಮಹಿಳಾ ರೈತಾಪಿ ವರ್ಗಕ್ಕೂ ಕೂಡ ಸಹಾಯ ಆಗ್ತಾ ಇದೆ। ಈ ಹಿಂದೆ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಚಿನ್ನವನ್ನು ಅಡ ಇಟ್ಟು ಕೃಷಿ ಚಟುವಟಿಕೆಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು, ಆದರೆ ಈ 6,000 ರೂಪಾಯಿಯಿಂದ ಆ ಅನಿವಾರ್ಯತೆ ತಪ್ಪಿದೆ ಅನ್ನುವಂತಹ ಭಾವನಾತ್ಮಕವಾಗಿ ಮಹಿಳೆಯರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾವೆ। ಕಾಂಗ್ರೆಸ್, ಆಮ್ ಆದ್ಮಿ ಮತ್ತು BJP ಮೂವರು ಕೂಡ ಮಹಿಳಾ ಮತದಾರರನ್ನು ಓಲೈಸುವಂಥ ಪ್ರಯತ್ನ ಮಾಡಿದರೂ ಕೂಡ ಚುನಾವಣಾ ಸಮೀಕ್ಷೆಗಳ ಪ್ರಕಾರ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ನೇರ ಪೈಪೋಟಿಯಲ್ಲಿದ್ದಾವೆ।
ಕೆಲವು ಸಮೀಕ್ಷೆಗಳ ಪ್ರಕಾರ ಆಮ್ ಆದ್ಮಿ ಅಧಿಕಾರಕ್ಕೆ ಬರುವಂತ ಸಾಧ್ಯತೆಗಳಿದ್ರೆ ಇನ್ನು ಕೆಲವು ಸಮೀಕ್ಷೆಗಳ ಪ್ರಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ಸಾಧ್ಯತೆಗಳಿದವೆ ಅನ್ನುವಂತ ವಿಶ್ಲೇಷಣೆ ಕೂಡ ಗೊತ್ತಾಗ್ತಾ ಇದೆ. ವಿಶ್ಲೇಷಣೆ ಏನೇ ಇದ್ದರೂ ಕೂಡ ಈ ಮೂರು ರಾಜಕೀಯ ಪಕ್ಷಗಳು ಈ ಬಾರಿ ಪಂಜಾಬ್ನಲ್ಲಿ ಮಹಿಳೆಯರನ್ನ ಯಾಕೆ ಕೇಂದ್ರೀಕರಿಸ್ತಾ ಇದ್ದಾವೆ ಅನ್ನುವಂತದ್ದು ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಮುಂದೆ ಮಹಿಳಾ ಮತದಾರರು ಯಾಕೆ ಪಂಜಾಬ್ನಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಪಂಜಾಬ್ನ ರಾಜ್ಯ ಚುನಾವಣಾ ಆಯೋಗ ನೀಡಿರುವಂತಹ ಅಂಕಿಅಂಶಗಳ ಪ್ರಕಾರ 2022ರಲ್ಲಿ ಪಂಜಾಬ್ನಲ್ಲಿ 2,12,75,000 ಒಟ್ಟು ಮತದಾರರಿದ್ದಾರೆ. ಈ ಪೈಕಿ ನಾವು ನೋಡೋದಾದರೆ 1,11,00,000 ಪುರುಷ ಮತದಾರರು, 1,86,000 ಮಹಿಳಾ ಮತದಾರರಿದ್ದಾರೆ. 2017ರಲ್ಲಿ 1,98,80,000 ಒಟ್ಟು ಮತದಾರರಿದ್ದರು. ಈ ಪೈಕಿ 1,05,00,000 ಮತದಾರರು ಪುರುಷರಾಗಿದ್ದರೆ 93,75,000 ಮಂದಿ ಮಹಿಳಾ ಮತದಾರರಿದ್ದರು. ಈ 5 ವರ್ಷಗಳಲ್ಲಿ 2017ರಿಂದ 2022ರ ನಡುವೆ 14,00,000 ಒಟ್ಟು ಮತದಾರರು ಹೆಚ್ಚಾಗಿದ್ದಾರೆ. 7%ನಷ್ಟು ಮತದಾರರ ಹೆಚ್ಚುವರಿ ಸೇರ್ಪಡೆಯಾಗಿದೆ. ಇದರಲ್ಲಿ 684,000 ಪುರುಷ ಮತದಾರರು, 710,000 ಮಹಿಳಾ ಮತದಾರರು ಆ್ಯಡ್ ಆನ್ ಆಗಿದ್ದಾರೆ. ಅಂದರೆ 2017ಕ್ಕೆ ಇದ್ದಂಥ ಸಂದರ್ಭದಲ್ಲಿ 2022ಕ್ಕೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಮಹಿಳಾ ಮತದಾರರ ಪ್ರಮಾಣ ಒಂದಿಷ್ಟು ಜಾಸ್ತಿ ಆಗಿರುವಂಥದ್ದು. ಒಟ್ಟು 2017 ಮತ್ತು 2022ಕ್ಕೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ 6.5%ನಷ್ಟು ಪುರುಷ ಮತದಾರರ ಸಂಖ್ಯೆ ಹೆಚ್ಚಾಗಿದ್ದರೆ 7.5%ನಷ್ಟು ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗಿರುವಂಥದ್ದು ಅಂಕಿಅಂಶಗಳ ಮೂಲಕ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಬಾರಿ ರಾಜಕೀಯ ಪಕ್ಷಗಳು ಒಂದಿಷ್ಟು ಮಹಿಳಾ ಮತದಾರರ ಮೇಲೆ ಆಸಕ್ತಿಯನ್ನು ತೋರಿಸ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. 2017ರಲ್ಲಿ ನಡೆದಂಥ ಚುನಾವಣೆ ಏನಿದೆ, ಈ ಚುನಾವಣೆಯಲ್ಲಿ 78%ನಷ್ಟು ಪುರುಷ ಮತದಾರರು ಮತವನ್ನು ಚಲಾಯಿಸಿದರೆ 76.73 ಅಂದರೆ ಆಲ್ಮೋಸ್ಟ್ 77%ನಷ್ಟು ಮಹಿಳಾ ಮತದಾರರು ಓಟನ್ನು ಚಲಾಯಿಸಿದರು. ಸೊ ಕಳೆದ ವರ್ಷ 1%ನಷ್ಟು ಗ್ಯಾಪು ಪುರುಷ ಮತ್ತು ಮಹಿಳೆಯರ ನಡುವೆ ಏನು ಮತ ಚಲಾವಣೆ ಆಗಿತ್ತು. ಹೀಗಾಗಿ ಈ ವರ್ಷ 2017ಕ್ಕೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಈ ವರ್ಷ 1%ನಷ್ಟು ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಈ ಬಾರಿ ಮಹಿಳಾ ಮತದಾರರು ಮೇಲ್ಗೈಯನ್ನು ಸಾಧಿಸಿದಂತಾಗುತ್ತೆ. ಹೀಗಾಗಿ ಮಹಿಳಾ ಮತದಾರರನ್ನು ಹೆಚ್ಚು ಕೇಂದ್ರೀಕರಿಸಿ ಪ್ರಚಾರವನ್ನು ಮಾಡಿದರೆ ಆ ಮತಗಳನ್ನು ಓಲೈಸಿಕೊಂಡ್ರೆ ಹೆಚ್ಚು ಲಾಭ ಅನ್ನುವಂಥದ್ದು ರಾಜಕೀಯ ಪಕ್ಷಗಳು ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ. ಬಹಳ ಪ್ರಮುಖವಾಗಿ 2015ರ ಬಳಿಕ ಮಹಿಳೆಯರಲ್ಲಿ ರಾಜಕೀಯ ಬೆಳವಣಿಗೆ ಅಥವಾ ರಾಜಕೀಯದಲ್ಲಿ ಅವರು ಸಕ್ರಿಯ ಆಗುವಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಲೋಕನೀತಿ ಅನ್ನೋ ಸಂಸ್ಥೆ ಹೇಳ್ತಾ ಇದೆ. ಲೋಕನೀತಿ ಸಂಸ್ಥೆ 2015ರಿಂದ ಈಚೆಗೆ ನಡೆದಂತಹ ಒಂದು ಅಧ್ಯಯನವನ್ನು ಅದು ವ್ಯಕ್ತಪಡಿಸಿರುವಂಥದ್ದು. 2015ರಿಂದ ಇತ್ತೀಚೆಗೆ ನಡೆದಂಥ ಬಂಗಾಳ ಚುನಾವಣೆವರೆಗೂ ಕೂಡ ಮಹಿಳಾ ಮತದಾರರು ಹೆಚ್ಚು ಸಕ್ರಿಯರಾಗಿದ್ದಾರೆ ಮತ್ತು ಅತಿ ಹೆಚ್ಚು ಮತವನ್ನು ಚಲಾಯಿಸ್ತಿದ್ದಾರೆ ಅನ್ನುವಂತಹ ಅಂಕಿಅಂಶಗಳನ್ನು ಅದು ನೀಡಿದೆ. ಈ ಒಂದು ಅಂಕಿಅಂಶಗಳನ್ನು ಆಧರಿಸಿಯೇ ಈಗ ಭಾಳಷ್ಟು ರಾಜಕೀಯ ಪಕ್ಷಗಳು ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇರುವಂಥದ್ದು, ಮಹಿಳಾ ಮತದಾರರನ್ನು ಓಲೈಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾವೆ. ಮಹಿಳಾ ಮತದಾರರನ್ನ ಯಾಕೆ ಕೇಂದ್ರೀಕರಿಸಲಾಗ್ತಾ ಇದೆ ಅಂತ ನಾವು ನೋಡಿದಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಮಹಿಳಾ ಮತದಾರರನ್ನ ಓಲೈಸಿಕೊಳ್ಳುವಂಥದ್ದು ಸುಲಭ ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕ್ಕೊಂಡಿರುವಂಥದ್ದು. ಯಾಕೆಂದರೆ ಮಹಿಳೆಯರು ಭಾವನಾತ್ಮಕ ಜೀವಿಗಳಾಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಭಾಳಷ್ಟು ಬೇಗವಾಗಿ ಪಕ್ಷದತ್ತ ಸೆಳಿಬೋದು. ಅವ್ರಿಗೊಂದಿಷ್ಟು ಕೊಡುಗೆಗಳನ್ನು ಆಫರ್ಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹೆಚ್ಚು ಪಕ್ಷದತ್ತ ಅವರು ಆಸಕ್ತಿಯನ್ನು ತೋರ್ತಾರೆ ಅನ್ನುವಂಥದ್ದು ಏನು ರಾಜಕೀಯ ಪಕ್ಷಗಳು ಯೋಚನೆ ಮಾಡ್ತಿದ್ದಾವೆ. ಮಹಿಳಾ ಮತದಾರರಲ್ಲಿ 2 ರೀತಿಯಾದಂಥ ವಿಂಗಡಣೆಯನ್ನು ರಾಜಕೀಯ ಪಕ್ಷಗಳು ಮಾಡಿಕೊಂಡಿದ್ದಾವೆ. ನಗರ ಭಾಗದ ಮಹಿಳಾ ಮತದಾರರು ಮತ್ತು ಗ್ರಾಮೀಣ ಭಾಗದ ಮಹಿಳಾ ಮತದಾರರು ಅಂತ. ನಗರ ಭಾಗದ ಮಹಿಳಾ ಮತದಾರರು ಭದ್ರತೆ ಮತ್ತು ಸುರಕ್ಷತೆಯನ್ನು ಹೆಚ್ಚು ಗಮನಿಸಿದರೆ ಗ್ರಾಮೀಣ ಭಾಗದಲ್ಲಿರುವಂಥ ಮಹಿಳೆಯರು ನಿರುದ್ಯೋಗ ಸಮಸ್ಯೆ, ಬಡತನ ಮತ್ತು ಏನು ಬೆಲೆ ಏರಿಕೆಯಂತಹ ಬೆಳವಣಿಗೆಗಳಾಗಿರ್ಬೋದು, ಈ ರೀತಿಯ ಅಂಶಗಳನ್ನು ನೋಡ್ತಾರೆ. ಇದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿರುವಂಥ ಮಹಿಳಾ ಮತದಾರರು ಸರ್ಕಾರ ನಮಗೇನು ಮಾಡುತ್ತೆ ಅನ್ನುವಂತಹ ಜನಪ್ರಿಯ ಯೋಜನೆಗಳನ್ನು ಕೂಡ ಗಮನಿಸ್ತಾರೆ. ಹೀಗಾಗಿ ಸುರಕ್ಷತೆಯ ಜೊತೆಗೆ ಒಂದಿಷ್ಟು ಭರಪೂರ ಕೊಡುಗೆಗಳನ್ನು ರಾಜಕೀಯ ಪಕ್ಷಗಳು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಮಹಿಳಾ ಮತದಾರರನ್ನು ಹೆಚ್ಚು ಸೆಳಿಬೋದು ಅನ್ನೋ ಲೆಕ್ಕಾಚಾರವನ್ನು ಇಟ್ಕೊಂಡೇ ಈಗ ಪಂಜಾಬ್ನಲ್ಲಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಅತಿ ಹೆಚ್ಚು ಮಹಿಳೆಯರಿಗೆ ತಮ್ಮ ಪ್ರಣಾಳಿಕೆಯಲ್ಲಿ ಆಸಕ್ತಿ ತೋರಿಸ್ತಾ ಇರುವಂಥದ್ದು ಅಥವಾ ಅವರನ್ನು ಓಲೈಸ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಪುರುಷರನ್ನು ಯಾಕೆ ರಾಜಕೀಯ ಪಕ್ಷಗಳು ಹೆಚ್ಚು ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ನಾವು ಗಮನಿಸ್ತಾ ಸಂದರ್ಭದಲ್ಲಿ ಇಲ್ಲಿ ವಿಶ್ವಾಸದ ಕೊರತೆ ಭಾಳಷ್ಟು ಕಾಡ್ತಾ ಇರುವಂಥದ್ದು ರಾಜಕೀಯ ಪಕ್ಷಗಳಿಗೆ, ಅಭದ್ರತೆ ಕೂಡ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಹಿಳಾ ಮತದಾರರ ಮೇಲಿರುವಂಥ ವಿಶ್ವಾಸ, ಭದ್ರತೆ ಪುರುಷ ಮತದಾರರ ಮೇಲೆ ರಾಜಕೀಯ ಪಕ್ಷಗಳಿಗೆ ಇಲ್ಲ. ಯಾಕೆಂದರೆ ಮಹಿಳಾ ಮತದಾರರು ಒಮ್ಮೆ ಒಂದು ಪಕ್ಷಕ್ಕೆ ಕಮಿಟ್ ಆದರೆ
ಏನು ಈ ಒಂದು ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಕಮಿಟ್ ಆದರೆ ಕಡೆಯವರೆಗೂ ಕೂಡ ಅವರು ಅದೇ ಪಕ್ಷಕ್ಕೆ ಮತವನ್ನು ಚಲಾಯಿಸ್ತಾರೆ. ಆ ಒಂದು ವಿಶ್ವಾಸ ರಾಜಕೀಯ ಪಕ್ಷಗಳಿಗೆ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನು ಹೆಚ್ಚು ಕೇಂದ್ರೀಕರಿಸಿ ಪ್ರಚಾರವನ್ನು ಮಾಡ್ತಾ ಇದ್ದಾವೆ. ಪುರುಷರು ಚುನಾವಣೆ ನಡೆಯುವಂಥ ದಿನದಂದು ಬೇರೆ ಬೇರೆ ರೀತಿಯಾದಂಥ ಆಮಿಷಗಳಿಗೆ ಬಲಿಯಾಗಿ ಮತದಾನದಿಂದ ದೂರ ಉಳಿಯುವಂಥ ಸಾಧ್ಯತೆಗಳಿರ್ತವೆ. ಆದರೆ ಈ ವಿಚಾರದಲ್ಲಿ ಮಹಿಳೆಯರು ಪೂರ್ಣ ಪ್ರಮಾಣದಲ್ಲಿ ಮತವನ್ನು ಚಲಾಯಿಸ್ತಾರೆ ಅನ್ನುವಂತಹ ವಿಶ್ಲೇಷಣೆ ಇರುವಂಥ ಹಿನ್ನೆಲೆಯಲ್ಲಿ ಮಹಿಳೆಯರ ಮೇಲೆ ರಾಜಕೀಯ ಪಕ್ಷಗಳು ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದಂಥ ಅಂಶವನ್ನು ಲೋಕನೀತಿ ಹೇಳ್ತಾ ಹೋಗುತ್ತೆ. ಒಟ್ಟು 100% ಮತದಾರರಲ್ಲಿ 50%ನಷ್ಟು ಮಹಿಳಾ ಮತದಾರರು ತಮ್ಮ ಸ್ವಂತ ಶಕ್ತಿಯಿಂದ ಮತವನ್ನು ಚಲಾಯಿಸ್ತಿದ್ದಾರೆ ಅನ್ನುವಂತಹ ಏನು ವಿಶ್ಲೇಷಣೆಯನ್ನು ಅದು ಮಾಡಿರುವಂಥದ್ದು. ನಗರ ಭಾಗದಲ್ಲಿರುವಂಥ ಒಂದಿಷ್ಟು ಮಹಿಳೆಯರು ಮತ್ತು ಗ್ರಾಮೀಣ ಭಾಗದಲ್ಲಿರುವಂಥ ಒಂದು ಅರ್ಧದಷ್ಟು ಮಹಿಳೆಯರು ತಮ್ಮ ಸ್ವಂತ ಶಕ್ತಿಯಿಂದ ಮತವನ್ನು ಚಲಾಯಿಸ್ತಾ ಇದ್ದಾರೆ 2015ರಿಂದ ಈಚೆಗೆ ಅನ್ನುವಂಥದ್ದು ಲೋಕನೀತಿಯ ವಿಶ್ಲೇಷಣೆ. ಬಾಕಿ ಒಂದು 50%ನಷ್ಟು ಮಹಿಳೆಯರು ಮನೆಯಲ್ಲಿ ಪುರುಷರು ಯಾವ ಪಕ್ಷವನ್ನು ಹೇಳ್ತಾರೆ ಆ ಪಕ್ಷಕ್ಕೆ ಮತವನ್ನು ಚಲಾಯಿಸ್ತಾರೆ ಅನ್ನುವಂತಹ ವಿಶ್ಲೇಷಣೆಯನ್ನು ಕೂಡ ಮಾಡಿದೆ. ಇಲ್ಲಿ ಒಂದು ಸಣ್ಣ ಮತ್ತೊಂದು ಪ್ರಮುಖ ಅಂಶವನ್ನು ಕೂಡ ಲೋಕನೀತಿ ಹೇಳುತ್ತೆ. ಅದೇನು ಅಂದರೆ ಪುರುಷರು ಮನೆಯಲ್ಲಿ ಸೂಚಿಸಿದ ಪಕ್ಷದ ಜೊತೆಗೆ ಕಡೆಯ ಕ್ಷಣದಲ್ಲಿ ಮಹಿಳಾ ಮತದಾರರು ತಮ್ಮ ಮನಸ್ಸನ್ನು ಬದಲಾಯಿಸಿ ಏನು ತಮ್ಮ ಇಚ್ಛೆಗೆ ಅನುಸಾರವಾಗಿ ಮತವನ್ನು ಚಲಾಯಿಸ್ತಾರೆ ಅನ್ನುವಂತಹ ಹೇಳಿಕೆಯನ್ನು ವಿಶ್ಲೇಷಣೆಯನ್ನು ಕೂಡ ಲೋಕನೀತಿ ಮಾಡಿದೆ. ಹಾಗಾಗಿ ಸುಮಾರು 60-65%ನಷ್ಟು ಮಹಿಳೆಯರು ತಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಮತವನ್ನು ಚಲಾಯಿಸ್ತಾ ಇದ್ದಾರೆ ಅನ್ನುವಂಥದ್ದು ವಿಶ್ಲೇಷಣೆಯಿಂದ ಗೊತ್ತಾಗ್ತಾ ಇದೆ. ಹೀಗಾಗಿ ಮಹಿಳಾ ಮತದಾರರ ಏನು ಕನ್ಸಾಲಿಡೇಟ್ ಆಗಿ ಓಟನ್ನು ಒಂದು ಪಕ್ಷಕ್ಕೆ ಮಾಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಮತವನ್ನು ಏನು ಪಡೆದುಕೊಳ್ಬೋದು ಅನ್ನುವಂಥದ್ದು ರಾಜಕೀಯ ಪಕ್ಷಗಳ ಲೆಕ್ಕಾಚಾರ. ಹೀಗಾಗಿ ಪಂಜಾಬ್ನಲ್ಲಿ ಅತಿ ಹೆಚ್ಚು ಮಹಿಳಾ ಮತದಾರರು ಇರುವಂಥ ಹಿನ್ನೆಲೆಯಲ್ಲಿ ಈ ಬಾರಿ ಪಂಜಾಬ್ನಲ್ಲಿ ಅತಿ ಹೆಚ್ಚು ಮಹಿಳೆಯರ ಮೇಲೆ ಕೇಂದ್ರೀಕರಿಸಿ ಚುನಾವಣಾ ಬೆಳವಣಿಗೆಗಳು ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇದಿಷ್ಟು ಪಂಜಾಬ್ನ ಲೆಕ್ಕಾಚಾರ. ಆದರೆ ಉಳಿದ 4 ಚುನಾವಣಾ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂಥ ಬೆಳವಣಿಗೆಗಳಿದ್ದಾವೆ. 2017ರ ಅಂಕಿಅಂಶಗಳನ್ನು ನಾವು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಒಟ್ಟು 75-80%ನಷ್ಟು ಮಹಿಳಾ ಮತದಾರರು ಮತವನ್ನು ಚಲಾಯಿಸಿದ್ದಾರೆ 2017ರಲ್ಲಿ. 65-70%ನಷ್ಟು ಪುರುಷರು ತಮ್ಮ ಮತವನ್ನು ಕಳೆದ ಚುನಾವಣೆಯಲ್ಲಿ ಚಲಾಯಿಸಿದ್ದಾರೆ. ಹೀಗಾಗಿ ಪುರುಷರ ಸಂಖ್ಯೆ ಹೆಚ್ಚಾಗಿದ್ದರೂ ಕೂಡ ಮತದಾನದ ಪ್ರಮಾಣದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಕೂಡ ಈಕ್ವಲೆಂಟ್ ಆಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಪಂಜಾಬ್ ಸೇರಿದಂತೆ ಉಳಿದ ರಾಜ್ಯಗಳಲ್ಲೂ ಕೂಡ ರಾಜಕೀಯ ಪಕ್ಷಗಳು ಮಹಿಳಾ ಮತದಾರರನ್ನು ಕೇಂದ್ರೀಕರಿಸಿ ಪ್ರಚಾರ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಆದರೆ ವಿಶೇಷವಾಗಿ ಪಂಜಾಬ್ನಲ್ಲಿ ಹೆಚ್ಚು ಮಹಿಳೆಯರು ಇರುವಂಥ ಹಿನ್ನೆಲೆಯಲ್ಲಿ ಈ ಬಾರಿ ಅವರಿಗೆ ಭರಪೂರ ಕೊಡುಗೆಗಳನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾವೆ. ನೋಡಬೇಕು ರಾಜಕೀಯ ಪಕ್ಷಗಳ ಈ ಒಂದು ಸರ್ಕಸ್, ಈ ಒಂದು ಪ್ರಯತ್ನ ಫಲ ಕೊಡುತ್ತಾ ಇಲ್ವಾ ಅನ್ನುವಂಥದ್ದು 10 March ಪ್ರಕಟ ಆಗಲಿರುವಂತಹ ಫಲಿತಾಂಶದಲ್ಲಿ ಗೊತ್ತಾಗುತ್ತೆ.